ಮಹೇಶ್ ಜೋಶಿ ಅವರ ನಡವಳಿಕೆಗಳನ್ನ ನಾವು ಯಾರು ಗಮನಿಸ್ತಿಲ್ಲ. ಅವರು ಕನ್ನಡದ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂತ ಭ್ರಮೆಯೊಳಗೆ ನಾವಿದ್ವಿ. ಬ್ರಿಟಿಷ್ ಆಡಳಿತ ಸೇವೆ ದರ್ಪವನ್ನು ಇಟ್ಕೊಂಡಿರೋರು ಬಹುಶಃ ಅವರು ಅವ್ರ ಲೇಪನ ಅವರೆಲ್ಲ ಕಳ್ಕೊಂಡು ಕೇಸರಿ ಲೇಪನವನ್ನು ಅಂಟಿಸ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತೀನಿ. ಬಹುಶಃ ಅದು ಕ್ರಿಯಾಶೀಲ ಹೇಳಿಕೆ ಅಂತ ಹೇಳೋದಿಲ್ಲ, ಅದನ್ನು ಹತಾಶ ಹೇಳಿಕೆ ಅಂತೀನಿ. ನಾನು ಅಂತಕ್ಕಂಥ ಬಂದಾಗಲೇ ನೀನು ಹಾಳಾದೆ ಅಂತಕ್ಕಂಥ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು. ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳಿಗೆ ಕನ್ನಡದ ಹೋರಾಟಗಾರರು ಬಹಳ ಹಿಂದೆ ಬಹಳ ದೂರದಲ್ಲಿದ್ದರು. ಒಂದು ರೀತಿ ಮೈಲಿಗೆ ಥರ ಇತ್ತು ಹೋರಾಟಗಾರರು ಸಾಹಿತ್ಯ ಪರಿಷತ್ತು. ಅದನ್ನು ಹತ್ತಿರಕ್ಕೆ ತಂದವರು ನಮ್ಮ ಪುಂಡಲಿಕ ಹಲಂಬಿಯವರು, ಚಂಪಾ ಅವರು, ಇವರೆಲ್ಲ ಹೋರಾಟಗಾರನ ಸಾಹಿತ್ಯ ಪರಿಷತ್ ಅಂದರೆ ಅದು 7 ಕೋಟಿ ಕನ್ನಡಿಗರ ಪ್ರಾಧಾನ್ಯದಕ್ಕೆ ಸಂಸ್ಥೆ. ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು ಅನ್ನೋ ಒಂದು ಭಾವನೆಯನ್ನು ತಂದಂಥ ಪುಣ್ಯಾತ್ಮರನ್ನ ನೆನಪಿಸ್ಕೊಂಡು ಇವತ್ತು ನಾನು ಮಹೇಶ್ ಜೋಶಿ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮಹೇಶ್ ಜೋಶಿ ಅವರ ನಡವಳಿಕೆಗಳನ್ನ ನಾವು ಯಾರೂ ಗಮನಿಸ್ತಿಲ್ಲ. ಅವರಿರ್ತಕ್ಕಂಥ ದೂರದರ್ಶನದ ಕಾರ್ಯದಲ್ಲಿ ಅವರು ಕನ್ನಡದ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಭ್ರಮೆಯೊಳಗೆ ನಾವಿದ್ವಿ. ಅವರ ಏನು ಮಧುರ ಮಧುರವಿ ಮಧುರ ಮಂಜುಳ ಗಾನ ಇತ್ತಲ್ಲ ಕಾರ್ಯಕ್ರಮನ, ಬಹುಶಃ ನನಗನ್ಸುತ್ತೆ ಅವ್ರಿಗೆ IAS ಬುದ್ಧಿ ಮುಂದೆ ಇದಕ್ಕೆ ನಾನು ಬುನಾದಿ ಹಾಕೋದು ನಿವೃತ್ತಿ ಆದಮೇಲೆ ಆಲೋಚನೆ ಇಟ್ಕೊಂಡು ಆ ಕಾರ್ಯಕ್ರಮನ ಮಾಡಿದ್ದಾರೆ ಅಂತಕ್ಕಂಥದ್ದು ಭಾವಿಸ್ತೀನಿ. ಜನಪರಿಚಯತೆ ಇರೋರು ಜನರ ಜೊತೆ ಇರ್ತಕ್ಕಂಥವ್ರು ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಸೋತಿರೋ ಉದಾಹರಣೆಗಳು ನೂರಾರಿದೆ. ಏಕಾಕಿ ಸಾಹಿತ್ಯ ಪರಿಷತ್ತಿನ ಚುನಾವಣೆಗೆ ನಿಂತು ಎಲ್ಲೋ ಕೆಲವ್ರನ್ನಷ್ಟೇ ಲಾಬಿ ಮಾಡಿಕೊಂಡು ನನಗೆ ಮುಖ ಚಹರೆ ಇದೆ, ಆ ನಿಟ್ಟಿನಲ್ಲಿ ಎಂಥ ಪ್ರಭಾವಿಗಳು ನಿಂತರೂ ನಾನು ಮುಖ ಚಹರೆಯಿಂದ ಗೆಲ್ಲಬಲ್ಲೆ ಅಂತಕ್ಕಂಥ ಅಹಂ ಅಂದರೆ ಅದು ಭಾರತೀಯ ಆಡಳಿತ ಸೇವೆ ಅಲ್ಲ, ಬ್ರಿಟಿಷ್ ಆಡಳಿತ ಸೇವೆಯ ದರ್ಪವನ್ನು ಇಟ್ಕೊಂಡಿರೋರು. ಆ ಗತ್ತನ್ನು ಇಟ್ಕೊಂಡು ಆ ಗತ್ತನ್ನು ಅವರು ಅಧಿಕಾರದಲ್ಲಿ ತೋರಿಸ್ತೀವಿ. ಆ ಗತ್ತನ್ನು ಜನಸಾಮಾನ್ಯರ ಪರಿಷತ್ ಮೇಲೆ ಕನ್ನಡಿಗರ ಎಲ್ಲರನ್ನೂ ಒಮ್ಮತಕ್ಕೆ ತಗೊಂಡು ನಡೆಸ್ಕೊಂಡು ಹೋಗುವಂಥ ಸಾಹಿತ್ಯ ಪರಿಷತ್ತಲ್ಲಿ ಇವರು ಅವರು ದಾಳಿ ದರ್ಪಗಳು ಮಾಡ್ತಾರೆ. ಯಾಕೆ ನಾನು IAS ಪ್ರಭಾವವನ್ನು ಬಳಸ್ತೆ ಅಂದರೆ ಬಹುಶಃ ಅವರು ಅಧಿಕಾರವನ್ನು ವಹಿಸ್ಕೊಂಡ ಮೊದಲನೇ ಪ್ರಶ್ನೆ ನಾನು ಕನ್ನಡಕ್ಕೆ ಇಂಥದ್ದು ಮಾಡ್ತೀನಿ ಅನ್ನೋದಕ್ಕಿಂತ ನನಗೆ ಸರ್ಕಾರಕ್ಕೆ ಅವರು ಕೇಳಿದ್ದು ಭಾಳ ಚೆನ್ನಾಗಿ ನೆನಪಿದೆ, ನನಗೆ ಕ್ಯಾಬಿನೆಟ್ ರ್ಯಾಂಕ್ ಇರ್ತಕ್ಕಂಥ ಮಂತ್ರಿ ಸ್ಥಾನವನ್ನು ಕೊಡಿ, ನನಗೆ ಗೂಟದ ಕಾರನ್ನು ಕೊಡಿ, ನನಗೆ ಎಲ್ಲ ಸವಲತ್ತು ಕೊಡಿ ಅಂತ ಕೇಳಿದ್ರೆ ಹೊರತು ಕನ್ನಡದ ಕೈಂಕರ್ಯ ಮಾಡೋಕ್ಕೆ ಕನ್ನಡದ ಕೆಲಸಕ್ಕೆ ನೀವು ಸವಲತ್ತು ಕೊಡಿ ಅಂತ ಅವರು ಕೇಳಲಿಲ್ಲ ಅಂತಕ್ಕಂಥದ್ದು ಅವ್ರ ಗತ್ತು ಅಂತಕ್ಕಂಥದ್ದು ಹೇಳ್ತೀನಿ. ಸರ್ ಹೋರಾಟಗಾರರು ಸಾಹಿತ್ಯಾತ್ಮಕವಾಗಿ ಮಾತಾಡೋಕೆ ಬರೋಲ್ಲ, ಕ್ಷಮಿಸಿ, ಹೋರಾಟಗಾರರು ಹೋರಾಟದ ರೀತಿಯಲ್ಲೇ ನೇರವಾಗಿದೆ, ತಟ್ಟಂಗೆ ಹೇಳ್ತೀನಿ. ಅವ್ರು ಹೇಳಿದ್ರು ಮಾನವ ಕುಲಂ ನಾನು ಒಂದೇ ಒಲಂ ಅಂತಕ್ಕಂಥ ಮಾತು. ಬಹುಶಃ ಇವರು ಆ ಒಂದು ಶಿಶುನಾಥರು ಗೋವಿಂದ ಭಟ್ಟರ ಲೇಪನ ಇದೆ ಅಂದ್ಕೊಂಡು ಬಂದರು, ನಾವೆಲ್ಲ ಲೇಪನ ಇದೆ ಅಂದ್ಕೊಟ್ಟೆ. ಬಹುಶಃ ಅವ್ರ ಲೇಪನ ಅವರೆಲ್ಲ ಕಳ್ಕೊಂಡು ಕೇಸರಿ ಲೇಪನವನ್ನು ಅಂಟಿಸ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ಜಾತಿ ಧರ್ಮ ಪಕ್ಷಗಳಿಲ್ಲದೆ ನಾವು ಸರ್ ಮಿರ್ಜ ಇಸ್ಮಾಯಿಲ್ ಅವ್ರನ್ನ ನೆನೆಸ್ಕೋಬೇಕು, ನಾಲ್ಮಡಿ ಕೃಷ್ಣರಾಜೇಂದ್ರನ ನೆನಪಿಸ್ಕೋಬೇಕು. ಯಾಕೆ ಕನ್ನಡದ ಮನಸ್ಸಲ್ಲೂ ನಿಮ್ಮಲ್ಲೂ ನಮಗೆ ಸ್ವಲ್ಪ ಬೇಜಾರೇನಾಗುತ್ತೆ ಅಂದರೆ ಯಾವುದಾದ್ರು ಹೋರಾಟಗಳಿದ್ದಾಗ ನೋಡಿ ನನಗೇನಾಗುತ್ತೆ, ಬೆಂಗಳೂರು ನಗರದ ಅಲ್ಲಿ ಇರ್ತಕ್ಕಂಥ ಕಚೇರಿಯನ್ನು ತೆರವುಗೊಳಿಸ್ತೀವಿ ಅಂತಕ್ಕಂಥ ಹೇಳಿದ್ದಾರೆ ಅಂತ ಮಾತು ಬಂದಿದೆ. ಬಂದಿದ್ದಾರೆ ರಾಮೇಗೌಡ್ರೆ, ಎಲ್ಲಿ ಬೆಂಗಳೂರು ನಗರದ ಪದಾಧಿಕಾರಿಗಳು ಯಾಕೆ ಹೋಗಿದೆ ತಟ್ಟಿ ಕೇಳಲಿಲ್ಲ ಅಲ್ಲಿ? ಇಷ್ಟು ವರ್ಷ ಸಾಯ್ತು ಅವರು ಅವರ ಹೇಳಿಕೆಗಳು ನೋಡಿ ಪತ್ರಿಕೆಯಲ್ಲಿ. ಬಹುಶಃ ಅದು ಕ್ರಿಯಾಶೀಲ ಹೇಳಿಕೆ ಅಂತ ಹೇಳೋದಿಲ್ಲ, ಅದನ್ನು ಹತಾಶ ಹೇಳಿಕೆ ಅಂತೀನಿ. ತನ್ನ ಕಾಲದಲ್ಲಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿದ್ದಕ್ಕೆ ಅಸೂಯೆ ಪಟ್ಟರು. ನೀನೇ ನಿನ್ನ ಮನೆ ದುಡ್ಡು ಹಾಕಿ ಮಾಡಲಿಲ್ಲಪ್ಪ, ಕನ್ನಡ ಜನರ ಒಂದೊಂದು ರೂಪಾಯಿನೂ ತಗೊಂಡು ಕೊಟ್ಟಿದ್ದಾರೆ, ಸರ್ಕಾರಿ ನೌಕರರು ಕೊಟ್ಟಿದ್ದಾರೆ, ಕನ್ನಡದ ಮನಸ್ಸುಗಳು ಕೊಟ್ಟಿದೆ, ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅಂದರೆ ಅದು ಕನ್ನಡದ ಜನರು ಕೊಟ್ಟಿದ್ದಾರೆ, ಆ ದುಡ್ಡಲ್ಲಿ ನೀನು ಯಶಸ್ಸು ಮಾಡಿದ್ಯಾ. ನಾನು ಅಂತಕ್ಕಂಥ ಬಂದಾಗಲೇ ನೀನು ಹಾಳಾದೆ ಅಂತಕ್ಕಂಥ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು. ಲೋಪುಗಳು ತಪ್ಪುಗಳನ್ನ ಹೇಳುವಂಥ ಧೈರ್ಯವನ್ನು ಮಾಡ್ದಲ್ಲೇ ಇದ್ರೆ ಭಾರತಕ್ಕೆ ಸ್ವಾತಂತ್ರ್ಯನೇ ಬರ್ತಿರಲಿಲ್ಲ. ಬ್ರಿಟಿಷ್ ವಿರುದ್ಧ ತಪ್ಪನ್ನು ಏರಿದನಲ್ಲಿ ಹೋರಾಟದ ಮುಖಾಂತರ ತೋರಿಸಿದ್ದಕ್ಕೆ ನಾವು ಇವತ್ತು ನಮ್ಮ ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡಿದ್ದೀನಿ. ನೀನು ಜೋರಾಗಿ ಮಾತಾಡಬಾರ್ದು, ಟೈಮ್ ಇಲ್ಲ, ಬೇರೆಯವ್ರು ಮಾತಾಡೋಕ್ಕಾದ್ರೆ ಪರ್ಯಾಯ ವ್ಯವಸ್ಥೆ ಮಾಡು. ಪ್ರತಿಯೊಬ್ಬರಿಗೆ ಗಲ ಮಾತಾಡ್ತಾ ಇದ್ರು, ಸ್ವಲ್ಪ ಬಾರ ಜಾಸ್ತಿ ಮಾತಾಡಿದ ತಕ್ಷಣ ನೆಕ್ಸ್ಟ್ ಬಂದು 5 ನಿಮಿಷಗಳ ಕಾಲಾವಕಾಶ ಅಂದರು. ಅಂತ ಪರ್ಯಾಯ ವ್ಯವಸ್ಥೆಯನ್ನು ಮಾತಾಡಿ, ನಿನ್ನ ಲೋಪದೋಷಗಳನ್ನ ನೀನು ಮಾತಾಡಬಾರ್ದು ಅಂತ ಆದೇಶ, ಯಾವುದೇ ಪ್ರಶ್ನೆ ಕೇಳಬೇಕಾದ್ರೂ ಮುಂಚಿತವಾಗಿ ನನಗೆ ತಿಳಿಸ್ಬೇಕು. ಏನೇನೇನು ಡಿಕ್ಟೇಟರ್ಶಿಪ್ ಅಂದರೆ ಸರ್ವಾಧಿಕಾರಿ ಧೋರಣೆಯಲ್ಲಿದೆಯಾ, ಹಿಟ್ಲರ್ನ ವಂಶಸ್ಥನ ಅಂತಕ್ಕಂಥ ಕೇಳ ಧ್ವನಿಗಳು ಬರಲಿಲ್ವಲ್ಲ, ಯಾರಾದರೂ ಕೇಳಿದಾರ? ಬಹುಶಃ ನಾನು ಯಾಕೆ ನೋವಿಂದ ಹೇಳ್ತೀನಿ ಅಂದರೆ ನಾಳೆ ನಾನು ಹೋರಾಟ ಹಾಕೊಂಡೆ
ಅರ್ಧದಷ್ಟು ಜನ ನಮ್ಮ ಜೊತೆ ಬರ್ತಾರೆ ಅಂತಕ್ಕಂಥ ಅನುಮಾನ ಇದೆ ನಮಗೆ. ಸಾಹಿತ್ಯ ಪರಿಷತ್ತಿನ ಒಡನಾಟ ಇಟ್ಕೊಂಡವರು ಮುಂದೆ ನನಗೇನೋ ತೊಂದರೆ ಆಗ್ಬಿಟ್ರೆ ನಾನು ಕಾಣಿಸ್ಕೊಂಡ್ರೆ ನಿಮ್ಮ ಜೊತೆ ಅಂತಕ್ಕಂಥ ಮನೋಭಾವ ಇರೋದ್ರಿಂದ ಅದನ್ನೆಲ್ಲ ಬಿಟ್ಟು ಈ ಹೋರಾಟಕ್ಕೆ ಪೂರ್ಣ ಒಂದು ಬುನಾದಿನ ಹಾಕೋದಾರೆ ಖಂಡಿತವಾಗೂ ಸಮಸ್ತ ಸ್ವಾಭಿಮಾನಿ ಕನ್ನಡಿಗರೆಲ್ಲರೂ ನಿಮ್ಮ ಜೊತೆಲಿ ಇರ್ತಾರೆ ಅಂತಕ್ಕಂಥ ಭಾವನೆ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.